ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಸಿ ಪ್ರಧಾನಮಂತ್ರಿಯವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪನವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನ ಬರೀ ಕೇಕ್ ಕತ್ತರಿಸಲು ಸೀಮಿತವಾಗಿಲ್ಲ, 21 ದಿನಗಳ ಕಾಲ ಜನಸೇವೆ ಕಾರ್ಯಕ್ರಮಗಳನ್ನು ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ದಿನ ತುಂಬಾ ಪವಿತ್ರವಾಗಿರ್ತಕ್ಕಂಥ ದಿವಸ ಅಂತ ಹೇಳಿಬಿಟ್ಟು ಭಾವಿಸ್ಬೋದು. ಯಾಕಂದರೆ ಇಡೀ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ನೇತಾರರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಇವತ್ತು ಜನ್ಮದಿನ. ಅವರ ಒಂದು ಜನ್ಮದಿನದ ಪರವಾಗಿ ಇಡೀ ದೇಶದಲ್ಲಿ ಏನು 20 ಕೋಟಿ ನಮ್ಮ ಸಕ್ರಿಯ ಸದಸ್ಯರಿದ್ದಾರೆ, ಭಾರತೀಯ ಜನತಾ ಪಕ್ಷ ಸದಸ್ಯರಿದ್ದಾರೆ, ಇಡೀ ದೇಶದಲ್ಲಿ ಎಲ್ಲ ಸದಸ್ಯರು ಮತ್ತು ಎಲ್ಲ ಜನಸಾಮಾನ್ಯರು ಸಹ ಸೇರಿ ಅವರ ಒಂದು ಜನ್ಮದಿನವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವರ ಒಂದು ಜನ್ಮ ದಿನಾಚರಣೆಯನ್ನು ಬರೀ ಕೇಕ್ ಕಟ್ ಮಾಡುವುದರಲ್ಲಿ ಮಾತ್ರ ಸೀಮಿತವಾಗಿಲ್ಲ. ಈ ನಮ್ಮ ಪ್ರಧಾನಮಂತ್ರಿಗಳ ಒಂದು ಜನ್ಮದಿನವನ್ನು ಈಗ ಸೆಪ್ಟೆಂಬರ್ 17ನಿಂದ ಹಿಡಿದು ಅಕ್ಟೋಬರ್ 7ನೇ ತಾರೀಕಿನವರೆಗೂ ಸಹ ಸುಮಾರು 21 ದಿನಗಳ ಕಾಲ ಏನು ಜನಸಾಮಾನ್ಯರಿಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಹಮ್ಮಿಕೊಂಡಿದ್ದೀವಿ. ಏನು ದಶಾವತಾರಗಳಲ್ಲಿ 10 ಅವತಾರ ಇದೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ಹೇಳಿಬಿಟ್ಟು ಇದೆಯೋ, 10 ಅವತಾರಗಳಾದಮೇಲೆ 11ನೇ ಅವತಾರ ನಿಜವಾಗಲೂ ಸಹ ನರೇಂದ್ರ ಮೋದಿಜಿಯವರು ಅಂದರೆ ತಪ್ಪಾಗಲಾರದು. ನಂತರ ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅಪ್ಪಾಲು ಮಂಜುನಾಥ್ ರವರು ಮಾತನಾಡಿ, ದೇಶದ ಹಿತರಕ್ಷಕರಾದ ಪ್ರಧಾನಿ ನರೇಂದ್ರ ಮೋದಿರವರ 71ನೇ ಹುಟ್ಟುಹಬ್ಬದ ಅಂಗವಾಗಿ ಪಕ್ಷದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ವಿವಿಧ ಜನಸೇವಾ ಕಾರ್ಯಕ್ರಮಗಳನ್ನು 21 ದಿನಗಳ ಕಾಲ ಆಯೋಜಿಸಲಾಗುವುದು. ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ ಮತ್ತು ಇತರ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದರು. ವಿಶೇಷ ಹಾಗೂ ವಿಶಿಷ್ಟ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ವಿಶ್ವಕರ್ಮ ಜಯಂತಿ ಮತ್ತು ವಾಮನ ಜಯಂತಿ, ಆ ಜಯಂತಿಗಳ ದಿನದಂದೇ ನಮ್ಮ ಆಧ್ಯಾತ್ಮಿಕ ಚಿಂತಕರು, ನಮ್ಮ ದೇಶದ ಹಿತರಕ್ಷಕರು ಆಗಿರ್ತಕ್ಕಂಥ ಪ್ರಧಾನ ಸೇವಕರು ಅಂತ ಬಿಂಬಿತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವರ 71ನೇ ಹುಟ್ಟುಹಬ್ಬ ಬಂದಿರತಕ್ಕಂಥದ್ದು ನಮಗೆ ತುಂಬ ಖುಷಿಯಾಗ್ತಿದೆ, ಒಂದು ಸಂತೋಷದ ಸಮಾಚಾರ ಆಗ್ತಿದೆ, ಹೆಮ್ಮೆಯಾಗಿ ಹೇಳ್ಕೊಳ್ತಕ್ಕಂಥ ವಿಚಾರ ಆಗ್ತದೆ. ಅದೇ ರೀತಿ 2021ನೇ ಇಸವಿ ಆಗಿರೋದ್ರಿಂದ 21 ದಿನಗಳ ಕಾಲ ಅನುಷ್ಠಾನ ಅಂಥೇಳಿ ನಾವು ಸೇವಾ ಕಾರ್ಯಕ್ರಮಗಳ ಒಂದೊಂದು ದಿನ ಒಂದೊಂದು ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಸೂಚನೆ ಮೇರೆಗೆ ಎಲ್ಲರೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ, ಗೋಪೂಜೆ ಆಗ್ಬೋದು, ಸಸಿ ನೆಡುವ ಕಾರ್ಯಕ್ರಮ ಆಗ್ಬೋದು, ಅಥವಾ ರೋಗಿಗಳಿಗೆ ಹಣ್ಣು ಹಂಪಲು ಅಥವಾ ಔಷಧಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗ್ಬೋದು, ಈ ಥರ ಬೇರೆ ಯಾವುದೇ ರೀತಿಯ ಸೇವೆ ಕಾರ್ಯಕ್ರಮಗಳನ್ನು 21 ದಿವಸದಲ್ಲಿ ನೆರವೇರಿಸ್ಕೊಂಡು ಹೋಗ್ತಕ್ಕಂಥದ್ದು ಸೂಚನೆ ಆಗಿದೆ. ಅದರ ಪ್ರಕಾರ ನಾವೆಲ್ಲರೂ ಮಾಡಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ. ನೆರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಥವಾ ನೆರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾಗ ನಾವು ಇಂಥ ಕಷ್ಟಕಾಲದಲ್ಲಿ ಇಂಥ ತೀಕ್ಷ್ಣವಾಗಿರ್ತಕ್ಕಂಥ ಕಾಲದಲ್ಲಿ ಸುಭಿಕ್ಷವಾಗಿ ನೆಮ್ಮದಿಯಾಗಿ ಇದ್ದೀವಿ ಅನ್ನೋ ಕಾರಣ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು. ಆ ಒಂದು ಕಾರಣದಿಂದಾಗಿ ಅವರ ಒಂದು ನೇತೃತ್ವದ ಸರ್ಕಾರದಿಂದಾಗಿ ಇವತ್ತಿನ ದಿವಸ ನಾವು ಸುಭಿಕ್ಷವಾಗಿ ಸೇಫ್ಟಿಯಾಗಿ ನಾವು ದೇಶದಲ್ಲಿ ಇದ್ದೀವಿ. ಯಾವುದೇ ರೀತಿ ನಮಗೆ ಕಷ್ಟಗಳು ಇಷ್ಟ ದರಿದ್ರ ಪರಿಸ್ಥಿತಿಗಳು ಬಂದ್ರೂ ನಮ್ಗೆ ಕಷ್ಟಗಳು ಕಾಣ್ತಿಲ್ಲ. ಯಾಕಂದರೆ ಅವರ ಆಡಳಿತ ಆ ರೀತಿ ಕೊಡ್ತಾ ಇದೆ, ಕೇಂದ್ರ ಸರ್ಕಾರದ ಆಡಳಿತ ಆ ರೀತಿ ಕೊಡ್ತಾ ಇದೆ. ಅಂಥದ್ದು ಹೆಚ್ಚಿನ ಶಕ್ತಿ ಅವ್ರಿಗೆ ಇನ್ನೂ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ 71ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭ ಹಾರೈಸಿ